ದುಃಖ ಮತ್ತು ಸುಖ ಇವೆರಡು ಏಕಾಲಕ್ಕೆ ಬರೋದು ಬಾತ್ರಿ ಅವರು ಕೆಲಸ ಆಕಸ್ಮಿಕ ದುರ್ಘಟನೆ ಅದಕ್ಕೆ ಕೆಲವೊಮ್ಮೆ ಹೇಳ್ತಾರೆ ನೋವಿನ ಜೊತೆಗೆ ಮಗುವಿನ ನೋವು ಅನುವನ್ನು ಮಾಡಿಸುತ್ತೆ. ಇಂಥ ಒಂದು ವಿಶಿಷ್ಟವಾದಂಥ ಪ್ರಕೃತಿ ನೀವರಿಗೆ ನಾವೆಲ್ಲ ಇವತ್ತು ಸೇರಿಕೊಂಡಿದ್ದೀವಿ. ಅದಕ್ಕಿಂತ ಭಾಳ ಮುಖ್ಯವಾಗಿದ್ದು ಇದು ವೃತ್ತಿಯ ವ್ಯವಸ್ಥೆ ಆಗಿರೋದ್ರಿಂದ ಎರಡನೇದು ಅಷ್ಟೇ ಮಹತ್ವ ಹಾಕ್ಕೊಳ್ಳೋದಿಲ್ಲ. ಆದ್ರೆ ಮೊದಲನೇದು ಇವತ್ತು ನಾವೆಲ್ಲರೂ ಇಂಥ ಒಂದು ಸ್ಥಿತಿಗೆ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ನಾವೆಲ್ಲ ಹೇಗೆ ಕಾರಣ ಆಗಿದ್ದೇವೆ ಅನ್ನೋದಕ್ಕೆ ನಮಗೆ ಸಿಕ್ಕಿರುವಂಥ ಗ್ರೇಡು ನಮ್ಮ ಇಡೀ ವೃತ್ತಿ ಜೀವನವನ್ನು ಅವಿಸ್ಮರಣೀಯ ಮಾಡ್ತದೆ. ನಾವು ಇದಕ್ಕಿಂತಲೂ ದೊಡ್ಡ ದೊಡ್ಡ ಕಾಲೇಜಿಗೆ ಹೋಗ್ಬೋದು ಅಥವಾ ಇನ್ನೊಂದು ದೊಡ್ಡದಾದ ಸ್ಥಾನಕ್ಕೆ ಹೋಗ್ಬೋದು. ಆದರೂ ಮೊದಲ ಇಂಥದೊಂದು ಘಟನೆಗೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಿ. ಅದಕ್ಕಿಂತಲೂ ಭಾಳ ಮುಖ್ಯವಾಗಿ ನಾವೆಲ್ಲರೂ ಸಮಾನ ವಯಸ್ಕರಾಗಿರೋದ್ರಿಂದ ಇದು ಏಕಕಾಲಕ್ಕೆ ಅಂತ ಒಂದು ಆಕಾಶಕ್ಕೆ ನಾವೆಲ್ಲ ಇದೊಂದು ಅಪರೂಪದ ಘಟನೆ ಇದೆ. ಏನೆಲ್ಲ ಇದ್ದಾಗೂ ಮಾಡ್ತೀವಿ ಇಲ್ಲ ಗೊತ್ತಿಲ್ಲ ನಮಗೆ. ಇಲ್ಲಂತ ಸಂದರ್ಭ ಒಳಗಡೆ ಏನೆಲ್ಲ ಮಾಡೋದಕ್ಕೆ ಪ್ರಯತ್ನ ಆಗಿದೆ. ಆ ಕಾರಣಕ್ಕೆ ಅನೇಕರು ಇದಕ್ಕೆ ಸರ್ಕಾರ ಅದ್ರ ಜೊತೆಗೆ ಈಗಾಗಲೇ ತಮಗೆಲ್ಲ ಗೊತ್ತಿರುವಂಗೆ ನಮ್ಮಲ್ಲಿ ಅನೇಕ ಭಿನ್ನ ಭಿನ್ನವಾದಂತಹ ಮನಸ್ಥಿತಿಯವ್ರನ್ನ ಅರಿವಿ. ಅದು ನಮ್ಮ ವೈಯಕ್ತಿಕ ವ್ಯಕ್ತಿತ್ವವೂ ಹೌದು. ಎಲ್ಲರೂ ಒಂದೇ ಮನಸ್ಥಿತಿ ಇರೋದ್ರಿಂದ ಯಾವ ಕೆಲಸಗಳು ಆಗೋದಿಲ್ಲ. ವೈಯಕ್ತಿಕ ಭಿನ್ನತೆನೇ ಇಡೀ ವ್ಯವಸ್ಥೆಯನ್ನು ಕಟ್ಟೋದಕ್ಕೆ ಕಾರಣ ಆಗ್ತವೆ. ಅದ್ರ ಜೊತೆಗೆ ಇನ್ನೊಂದು ಭಾಳ ಮುಖ್ಯವಾಗಿದ್ದು ಏನಂತಂದ್ರೆ ನಾವು ಸುಮಾರು ಜನ ಮುನ್ಸಿಪಾಲಿಟಿ ಜೊತೆಗೆ ಕೆಲಸ ಮಾಡುವಂಥ ಅವಕಾಶ ಇತ್ತು. ಹಾಗಾಗಿ ಭಿನ್ನ ಭಿನ್ನವಾದಂಥ ಮನಸ್ಥಿತಿಯ ಪ್ರಾಂಶುಪಾಲರನ್ನು ನೋಡೋದಕ್ಕೆ ನಮ್ಮ ವೃತ್ತಿ ಜೀವನ ಕಡಿಮೆ ಅವಧಿಯಲ್ಲಿ ಸಿಕ್ತದ. ಆದರೆ ತುರಂತ ಏನಾಯ್ತು ಅಂದ್ರೆ ಲಾಂಗ್ ಟರ್ಮ್ ಒಬ್ಬ ಪ್ರಿನ್ಸಿಪಾಲಿಟಿ ಆಗಿರ್ಬೇಕಾದಂಥದ್ದು ನಿಮ್ಮ ಸ್ಥಿತಿ. ಹಂಗಾಗಿ ಕೆಲವು ಸಾರಿ ಹೋಲಿಕೆಗೆ ಅವಕಾಶ ಇರಲಿಲ್ಲ. ಹಂಗೆ ಅದು ಒಂದು ಭಾಗ. ಆದರೆ ನಾನು ತಿಳ್ಕೊಂಡಿದ್ದು ಒಂದು ಭಾಗ ಏನಂತಂದ್ರೆ ಕ್ಲಾಸಿಗೆ ಹೋದಾಗ ವಿದ್ಯಾರ್ಥಿಗಳಲ್ಲಿ ಏನೈತಿ ಕೆಪಾಸಿಟಿ ಹೆಚ್ಚಿ ಅದನ್ನು ಹುಡುಕಾಡುವಾಗ ಅನೇಕ ಸಾರಿ ಅವ್ರು ಹೊಡೆದು ಬಂದು ಬೈದು ಏನೆಲ್ಲ ಮಾಡ್ತಿದ್ದೀವಿ. ಆದರೆ ದಿಢೀರನೇ ಕ್ಲಾಸ್ ರೂಮ್ ವ್ಯವಸ್ಥೆಯಿಂದ ಹೊರಗೆ ಬಂದಾಗ ಇಲ್ಲಿ ಭಿನ್ನ ಭಿನ್ನವಾದಂಥ ವಾತಾವರಣವನ್ನು ಕಲೆಕ್ಟ್ ಮಾಡೋದು ಅದೊಂದು ಸವಾಲು ನಮಗೆ. ಅದಕ್ಕಿಂತ ಭಾಳ ಮುಖ್ಯವಾಗಿದೆ ಏನಂತಂದ್ರೆ ಏನು ಅವಕಾಶವೇ ಇದ್ದಾಗ ಅವುಗಳನ್ನು ಕ್ರೋಢೀಕರಣ ಮಾಡ್ಕೊಳ್ಳೋತ್ನಾಗ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಆಗದೆ ಹೋದಲ್ಲಿ ಕೆಲವೊಂದು ಸಾರಿ ಒತ್ತಡ ಅದಕ್ಕಿಂತಲೂ ಭಾಳ ಬೇಜಾರಾಗೋದು ಅದಕ್ಕಿಂತ ಕೂಡ ಯಾಕೆ ಆಗಲಿಲ್ಲ ಅನ್ನೋಂಥ ಧಾವಂತ ಇಂಥವೆಲ್ಲವುಗಳ ಮಧ್ಯೆ ನಾವು ಇದನ್ನು ಕಟ್ಕೊಳ್ಳೋವಂಥ ಸಂದರ್ಭ ಬಂದಾಗ ಅನೇಕ ಸಾರಿ ನಮ್ಮ ವ್ಯವಸ್ಥೆಯಲ್ಲಿ ಜಗಾಡಿದ್ದು ಉಂಟು. ಬಹುಶಃ ಇದು ನಾವು ಜಗಾಡಿದ್ದೇವೆ ಅನ್ನೋದಕ್ಕಿಂತಲೂ ಜಗಾಡ್ತ ಒಂದಿಷ್ಟು ಕಲ್ಕೊಂಡಿವೆ ಅನ್ನೋದು ನಮ್ಮ ಇವತ್ತಿನ ಬೆಳವಣಿಗೆ ಕಾರಣ. ಆ ಹಿನ್ನೆಲೆಯಲ್ಲಿ ನನಗೆ ಬೇರೆಯವರು ಮಾಡಿದ ತಪ್ಪುಗಳಿಂದ ಎಷ್ಟು ಕಲ್ಸಿನ ಬಿಟ್ಟು ಗೊತ್ತಿಲ್ಲ. ಆ ಸ್ವತಃ ತಪ್ಪುಗಳನ್ನು ಮಾಡ್ತಾ ಮಾಡ್ತಾ ಕಲಿಯುವತ್ತಿನಾಗ ಆ ತಪ್ಪುಗಳು ಕೆಲವರಿಗೆ ಭಾಳಷ್ಟು ಹೊರಟಾಗಿದ್ದು ಅದು ಕೆಲವು ಸಾರಿ ಅದು ಫಲ ಸಿಕ್ಕಾಗ ಆಗುತ್ತೆ ಭಾಳಷ್ಟು ಜನ ಅದನ್ನು ಮರ್ತಿದ್ದು ಉಂಟು. ಹಾಗಾಗಿ ಇವತ್ತಿನವರೆಗೂ ಅದು ಈ ಕ್ಷಣದವರೆಗೂ ಹಾಗೆ ಮುಂದುವರಿತವರು. ಅದಕ್ಕಿಂತಲೂ ಭಾಳ ಮುಖ್ಯವಾಗಿದ್ದು ನಾವೆಲ್ಲರೂ ನಮ್ಮನ್ನು ಅತಿ ಹೆಚ್ಚು ಪ್ರೀತಿಸ್ತಾ ಇದ್ದರಿಂದ ಸ್ವಲ್ಪ ದ್ವೇಷನ ಅದ್ರ ಜೊತೆಗೆ ಹುಟ್ಟುತ್ತಂತ. ಎಲ್ಲಿ ಪ್ರೀತಿ ಇರೋದಿಲ್ಲ ಅಲ್ಲಿ ದ್ವೇಷ ಇರೋದಿಲ್ಲ. ಹಾಗಾಗಿ ಪ್ರೀತಿ ಸ್ವಲ್ಪ ಕನ್ವರ್ಟ್ ಆಯಿತು ಅಂತಂದ್ರೆ ಅದು ದ್ವೇಷ ಆಗಿರುತ್ತೆ. ದ್ವೇಷ ಒಂದು ಸ್ವಲ್ಪ ಕನ್ವರ್ಟ್ ಕೊಂಡ್ರಿ ಅಂತಂದ್ರೆ ಅದು ಪ್ರೀತಿ ಆಗುತ್ತೆ. ಅದಕ್ಕೆ ಉದಾಹರಣೆಗಾಗಿ ಗುಲಾಬಿ ಮುಳ್ಳು ಬರ್ತಾ 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 ಅದೇ ಒಂದು ಕೊಳೆ ಆಗುತ್ತೆ. ಆ ಕೊಳೆಯಲ್ಲಿನೇ ಹೋಗ್ಬಿಟ್ಟು ಹಂಗಾಗಿ ಮುಳ್ಳಿನ ರೂಪದಲ್ಲಿ ಕೆಲವು ಘಟನೆಗಳನ್ನು ನಾವು ರೂಪಿಸ್ಕೊಂಡಿದ್ವಿ. ಆದ್ರೆ ಏನು ಕೊಲೆಯಾಗಿ ಅಂದರೆ ಕೊಂಬೆಯಾಗಿ ಹೋಗಬೇಕು ಅನ್ನೋದು ಅದರಂದ್ರೆ ಮುಳ್ಳು ತನ್ನ ವಿಕಾಸವನ್ನು ರೂಪಿಸ್ಕೊಳ್ತಂದ್ರೆ ಅಂದರೆ ದ್ವೇಷ ವಿಕಾಸ ಆಯಿತು ಅಂತಂದ್ರೆ ಪ್ರೀತಿ ಉಕ್ಕು. ನೀವು ಭಾಳಷ್ಟು ಸಾರಿ ನೋಡಿದಾಗಲೂ ಎಲ್ಲಿ ದ್ವೇಷ ಇರುತ್ತೋ ಅಲ್ಲೇ ಪ್ರೀತಿ ಇರುತ್ತೆ. ಅದಕ್ಕೆ ಮೂಲ ಏನಂತಂದ್ರೆ ನಮ್ಮ ಸ್ನೇಹ. ಆ ಸ್ನೇಹಗಳನ್ನು ನಾವೆಲ್ಲರೂ ಇವತ್ತು ಬಳಸ್ಕೊಳತ್ತೀವಿ. ಅದಕ್ಕಿಂತಲೂ ಭಾಳ ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದಂಗೆ ಒಬ್ಬರಂತೂ ಇಲ್ಲ ಲೀಸ್ಟ್ನಾಗೆ ಎಲ್ಲರ ಜೊತೆಗೂ ಒಂದಿಲ್ಲ ಒಂದು ಸಂದರ್ಭದಾಗ ಒಂದಿಲ್ಲ ಒಂದು ಯಾಕೆ ಅನೇಕ ಸಂದರ್ಭಗಳಲ್ಲಿ ಸನ್ನಿವೇಶಗಳು ಸೃಷ್ಟಿಯಾಗಿದ್ದರೂ ಅದನ್ನು ನಿಭಾಯಿಸುವಲ್ಲಿ ಸ್ವಲ್ಪ ತ್ರಿಕ್ಗಳಾಗಿದ್ದು ಅವು ಕೆಲವು ಸಾರಿ ನಮ್ಮ ಅನುಭವದ ಕೊರತೆ ಅಥವಾ ನಮಗೆ ಆ ಸನ್ನಿವೇಶದಲ್ಲಿ ನಿಭಾಯಿಸೋಕ್ಕಾಗದಿರುವಂಥ ಸನ್ನಿವೇಶದ ಒತ್ತಡನೋ ಹಾಗಾಗಿ ಆಗಿರುವಂಥ ಘಟನೆಗಳು ಅನೇಕ ಆಗಿರೋದ್ರಿಂದ ಒಂದು ಆ ಮೂಲಕ ನಮ್ಮನ್ನು
ಒಬ್ಬರಿಗೊಬ್ಬರಿಗೆ ಪರಿಚಯ ಮಾಡ್ಕೊಂಡಿದ್ದೀವಿ. ಇನ್ನು ನನ್ನ ಬಗ್ಗೆ ನೀವಾಗಲಿ ನಿಮ್ಮ ಬಗ್ಗೆ ನಾನಾಗಲಿ ಮಾತಾಡಕ್ಕೆ ಆಗದೇ ಇರುವಷ್ಟು ಯಾವುದೇ ಘಟನೆಗಳು ಉಳ್ಕೊಂಡಿಲ್ಲ ಅಂತ ಅಂದ್ಕೋತೀನಿ. ಹಾಗಾಗಿ ಕೆಲವು ಘಟನೆಗಳಿಗೆ ನಾವೆಲ್ಲ ಸಾಕ್ಷಿ ಆಗಿದ್ದಕ್ಕೆ ಬಹುತೇಕ ನಾನು ಸಾಮಾನ್ಯ ಕ್ಷಮೆ ಕೇಳೋದಿಲ್ಲ. ಅದು ಒಂದು, ಅದರ ಕ್ಷಮೆ ಯಾವಾಗ ಕೇಳ್ತೀನಿ ಅಂತಂದ್ರೆ ಆ ಕ್ಷಮೆಗೆ ಆ ವ್ಯಕ್ತಿಯಲ್ಲಿ ಅನೇಕ ಬದಲಾವಣೆಯಾಗಿ ಆ ಸಾಮರ್ಥ್ಯ ಹೊರಗೆ ಬಂದಿತ್ತು ಅಂತಂದ್ರೆ ಆ ಸಾಮರ್ಥ್ಯಕ್ಕೆ ಬೆಲೆ ಕೊಟ್ಟು ಕ್ಷಮೆಯನ್ನು ಕೇಳಿದ್ರು. ಹಾಗಾಗಿ ನಿಮ್ಮಲ್ಲಿರುವಂಥ ಅನೇಕ ಸಾಮರ್ಥ್ಯಗಳು ಇವತ್ತು ಹೊರಗೆ ಬರೋದಕ್ಕೆ ನಾನಂದಿರುವಂಥ ಕೆಲವು ಮಾತುಗಳು ನಿಮಗೆ ಸಾಕ್ಷಿ ಆಗಿರಬೇಕು. ಹಾಗಾಗಿ ಒಂದು ನಮಗೆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದೀವಿ. ಒಂದೇ ಕಾರಣ ಏನಂತಂದ್ರೆ ನಿಮಗಿರುವಷ್ಟು ಸಾಮರ್ಥ್ಯಗಳನ್ನು ನೀವು ಬಳಸ್ಕೊಳ್ಳೋದೇ ಹೋದಾಗ ಸ್ವಲ್ಪ ಬೇಜಾರು ಅನಿಸಿಬಿಡ್ತು. ಏನಪ್ಪ ನನಗಿಲ್ಲದೆ ಇರುವಷ್ಟು ಸಾಮರ್ಥ್ಯ ಇದೆ, ಇದು ಯಾಕೆ ಬಳಸ್ಕೊಳ್ತಾ ಇಲ್ಲ ಅನ್ನೋ ಅಂಥ ಒಂದು ಭಾವ ಬಂದಿದ್ದಕ್ಕೆ ಸ್ವತಃ ಮಾಡಿ ಕೆಲವು ಮಾತುಗಳನ್ನು ಆಡಿದ್ದೆ. ಆ ಕಾರಣಕ್ಕಾಗಿ ನನಗೂ ಗೊತ್ತಾಗುತ್ತೆ ಕೆಲವು ಅನ್ನಕ್ಕಾಗದೇ ಇರುವಂಥ ಸನ್ನಿವೇಶದಲ್ಲಿ ಅಥವಾ ಅನ್ನಿಸ್ಕೊಳಕ್ಕಾಗದೇ ಇರುವಂಥ ಸಂದರ್ಭದಲ್ಲಿ ಕೆಲವು ಸಾರಿ ಆಗ್ತಿತ್ತು. ನಮ್ದು ಏನು ಸಮಸ್ಯೆ ಅಂತಂದ್ರೆ ಮೊದಲು ಯಾರದ್ರೂ ನೋಡ್ತಿರ್ಲಿಲ್ಲ, ವಿದ್ಯಾರ್ಥಿಗಳಾದರೂ ಕೊಲಿಗಳಾದರೂ ಯಾರಾದರೂ ಯಾವುದೂ ಆಗ್ತಿಲ್ಲ. ಆ ಕ್ಷಣಕ್ಕೆ ಅವ್ರು ಬಂದು ಹೋಗ್ಬಿಟ್ಟಿತ್ತು. ಹಂಗಾಗಿ ಅನೇಕರಿಗೆ ಅದು ಬೇಜಾರಾಗಿದೆ. ನಾನು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬಹಳ ಕಲ್ಮಶದಿಂದ ತಮ್ಮಲ್ಲಿ ಕ್ಷಣ ಕೇಳ್ತೇನೆ. ಜೊತೆಗೆ ಇನ್ನೊಂದು ಮುಖ್ಯವಾಗಿದೆ ಅಂತಂದ್ರೆ ಮೇಡಮ್ ಅವರು ಪ್ರಸ್ತಾಪ ಮಾಡಿದಂಗೆ ನಾನು ಕರೆಕ್ಟ್ ಆಗಿಲ್ಲ ಅನ್ನೋದಕ್ಕೆ ನಾನು ಹೇಳಿದ್ರು ಸರಿಯಾಗಿಲ್ಲ. ಅದಕ್ಕಾಗಿ ಮೂಲ ಕಾರಣ ಏನಂತ ನಮ್ಮ ಜೊತೆಗಿರುವಂಥ ತಾವುಗಳು ನಮ್ಮ ಕೈಯನ್ನು ಕರೆಕ್ಟ್ ಆಗಲಾರಂದ್ರೆ ತಾವು ಅದಕ್ಕೆ ಸರ್ಕಾರ ಕೊಟ್ಟದ್ದು. ಯಾಕಂದ್ರೆ ಕೆಲವೊಮ್ಮೆ ಕೈಗಳಿಗೆ ಮೂಲ ಪ್ರೇರಣೆ ನಮ್ಮ ಎಲ್ಲ ವಾತಾವರಣ. ಹಾಗಾಗಿ ತಾವೆಲ್ಲರೂ ಆ ಕಾರ್ಯದಲ್ಲಿ ಅದನ್ನು ನಿರ್ಮಲವಾಗಿ ಮಾಡಿದ್ದರಿಂದ ಆ ನಿಟ್ಟಿನಲ್ಲಿ ನಾನು ಕರೆಕ್ಟ್ ಆಗಿಲ್ಲ ಅನ್ನೋದಕ್ಕಿಂತ ನಾವು ಯಾರು ಕರೆಕ್ಟ್ ಆಗದ ಹಾಗೆ ನಮ್ಮನ್ನು ರೂಪಿಸ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಬಹುಶಃ ಇದು ನಮ್ಮನ್ನು ಮುಂದಿನ ಹಂತಕ್ಕೆ ನಮ್ಮ ವಿದ್ಯಾರ್ಥಿಗಳಾಗಲಿ ಸಮಾಜ ಆಗಲಿ ನಮ್ಮನ್ನು ಗುರುತಿಸೋದಕ್ಕೆ ಕಾರಣ ಆಗ್ಬೋದು. ಹಾಗಾಗಿ ತಾವೆಲ್ಲರೂ ಚಿಕ್ಕ ವಯಸ್ಸು ಅಂದರೆ ಒಟ್ಟಿಗೆ ಸಂಬಂಧಪಟ್ಟಂಗೆ ಇದೇ ಭಾಳ 5-6 ವರ್ಷ ಯಾವ ದೊಡ್ಡ ವಯಸ್ಸೇನಲ್ಲ, ಆದರೂ ಸುಮಾರು ವರ್ಷಗಳ ಅನುಭವವನ್ನು ಮೀರಿ ಈಗಾಗಲೇ ತಾವು ವೃತ್ತಿ ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿದ್ದೀವಿ. ನನಗೊಂದು ಖುಷಿ ಏನಾಗ್ತಿತ್ತು ಅಂತಂದರೆ ತಾವೆಲ್ಲರೂ ಎಷ್ಟು ಸಾಮರ್ಥ್ಯದ ಜೊತೆಗಿರೋದ್ರಿಂದ ಬಹಳ ಸರಳವಾಗಿ ವ್ಯವಸ್ಥೆ ಕಟ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಆ ಕಾರಣದ ಜೊತೆಗೆ ಇನ್ನೊಂದು ಯಾವುದೇ ಸನ್ನಿವೇಶದಲ್ಲಿ ಏನಾದರೂ ಫೋನ್ ಮಾಡಿದಾಗ ಮೆಸೇಜ್ ಹಾಕಿದಾಗ ಇಷ್ಟೆಲ್ಲ ಮುಖ್ಯವಾಗಿ ತಾವೆಲ್ಲರೂ ಸ್ಪಂದಿಸಿ ಆ ಸಾಮರ್ಥ್ಯವನ್ನು ಈಗಾಗಲೇ ಗುರುತಿಸುವಾಗಿ ಮಾಡಿದೆ. ಜೊತೆಗೆ ನಮ್ಮ ಕಾಲೇಜಿನ ಯಾವುದೇ ಮಾಹಿತಿಗಳು ಇವತ್ತಿನವರೆಗೂ ಸೊ ಯಾವ ಬೆಲೆ ಆಗಿಲ್ಲ, ಮಕ್ಕಳು ತಪ್ಪಾಗಿಲ್ಲ, ಭಾಳ ಜಸ್ಟ್ ಒಂದಿಟ್ಟು ಮಾಡಿರ್ಬೋದು ಅಷ್ಟೇ ಬಿಟ್ಟರೆ ನನಗೊಂದು ಖುಷಿ ಏನಂತಂದರೆ ಈಗ ಕೊನೆಯ ಹಂತದಲ್ಲಿ ಪ್ರತಿಯೊಬ್ಬರು ತಾವು ಇಂಥ ಒಂದು ಅವಕಾಶ ಸಿಕ್ಕಾಗ ಅದನ್ನು ಲೀಡ್ ಮಾಡ್ತೀವಿ ಅಂಥದ್ದೊಂದು ಸಾಮರ್ಥ್ಯ ನಮಗೆಲ್ಲ ಬಂದಿದೆ. ಯಾಕಂದ್ರೆ ನಾವು ಸುಮಾರು 5-6 ವರ್ಷದ ನಂತರ ಪ್ರಿನ್ಸಿಪಾಲಿಟಿ ತಗೊಳ್ರಿ ಅಂತ ಕೇಳಿದಾಗಲೂ ಸಹಿತ ಒಳ್ಳೆಯ ಅನ್ಕೊಂಡು ಅಗ್ಗರಿದ್ದೆ. ಅದಕ್ಕೆ ಕಾರಣ ಏನಂತಂದರೆ ನಮಗಿರುವಂಥ ಕೆಲವು ಅಂಜಿಕೆಗಳು ಅಥವಾ ನಮಗೆ ಈಗಾಗಲೇ ಹುಟ್ಟು ಹಾಕಿ ಹೋಗಿರುವಂತಹ ಕೆಲವು ನಂಬಿಕೆಗಳು ಅವುಗಳಂತ ನೀರು ಇವತ್ತು ನಾವೆಲ್ಲ ಬೆಳೀತೀವಿ ಅಂತಂದರೆ ಆ ನಿಟ್ಟಿನಲ್ಲಿ ನಮ್ಮದು ಸಾಮರ್ಥ್ಯ ಈಗಾಗಲೇ ಇದಕ್ಕೆ ಕಲ್ಪಿದೆ ಅಂತ. ಹಾಗಾಗಿ ನಾವು ಈ ವಿಷಯವನ್ನು ಪ್ರತಿಯೊಬ್ಬರು ನಾವು ಕ್ಲಾಸ್ ಹೋದಾಗ ನಾವು ಲೀಡರೇ, ಪ್ರತಿಯೊಬ್ಬರು ನಮ್ಮ ವ್ಯವಸ್ಥೆಗೆ ಬಂದಾಗ ನಾವು ಲೀಡರ್ ಅನ್ನೋದನ್ನೇ ನಾವು ಮೊದಲು ಕನ್ಫರ್ಮ್ ಮಾಡಿಕೊಂಡೇ ಅದನ್ನು ಮುನ್ನಡೆಯೋದಕ್ಕೆ ಪ್ರಯತ್ನ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಅದೆಲ್ಲ ಈ ನಿಟ್ಟಿನಾಗ ಆಲ್ಮೋಸ್ಟ್ ತಾವು ಇದಕ್ಕೆ ಸಮರ್ಥರಾಗಿದ್ದೀವಿ. ಒಂದು ಏನಂತಂದ್ರೆ ಆ ವ್ಯಕ್ತಿ ನೀವು ಅಲ್ಲಿಂದ ಬಿಟ್ಟ ಮೇಲೆ ಆ ವ್ಯವಸ್ಥೆ ಇನ್ನೊಬ್ಬರಿಗೆ ಆಡ್ಕೊಳ್ಳೋಂಗೆ ಆಗದೇನೆ ಅದು ಅವ್ರನ್ನ ನೆನಪಿಸ್ಕೊಳ್ಳಾದಂಗೆ ಇತ್ತು ಅಂತಂದ್ರೆ ಮತ್ತೆ ನಾವು ಅವ್ರು ನೆನಪಿಸ್ಕೊತೀವಿ ಅಂತಂದರೆ ಅದು ಅಲ್ಲಿ ಸರಿಯಾಗಿ ಯುಟಿಲೈಸ್ ಆಗಿಲ್ಲ ಅಂತ ಅರ್ಥ. ಯಾವಾಗ ಒಂದು ಎಲೆ ಉದುರಿದ ಮೇಲೆ ಉಳಿದ ಎಲೆಗಳು ಅದನ್ನು ಮತ್ತೆ ಆ ಸೌಂದರ್ಯವನ್ನು ಉಳಿಸ್ಕೊಳ್ಳೋ ಹಾಗೆ ಅಂದರೆ ಒಂದು ಎಲೆಯ ಕೊರತೆಯನ್ನು ಯಾವುದೇ ಸಂಸ್ಥೆ ಅದು ಅನುಭವಿಸ್ಬಾರ್ದು, ಅದು ಮತ್ತೆ ಮತ್ತೆ ಕಾಡುವಂಗಾಗಲ್ಲ. ಅದಕ್ಕೆ ಒಬ್ಬ ನಾಯಕನಾಗಲಿ ಒಂದು ಮುಖ್ಯಸ್ಥನಾಗಲಿ ಬೋರ್ಡ್ನಲ್ಲಿಯೂ ಎಲ್ಲವೂ ತನ್ನ ರೀತಿಯಲ್ಲಿ ಸದಾ ಸರಾಗವಾಗಿ ಹೋಗುವ ರೀತಿಯಲ್ಲಿ ಉಳಿದು ಎಲ್ಲ ವ್ಯವಸ್ಥೆಗಳು ನಡೆದು ಅಂತಂದರೆ ನಾವು ಇದುವರೆಗೆ ಮಾಡಿದಂಥ ಸಾಮರ್ಥ್ಯ ನಮಗೆ ಅನುಕೂಲ ಆಗುತ್ತೆ. ನನಗೊಂದು ವಿಶ್ವಾಸ ಏನಂತಂದರೆ ಇವತ್ತು ಇಂಥ ವ್ಯವಸ್ಥೆಯಲ್ಲಿ ಕಟ್ಕೊಂಡಿರುವುದಕ್ಕೆ ಇಂಥ ಒಂದು ಸಮಾಜಿಕವಾಗಿ ಮನ್ನಣೆಯನ್ನು ನಾವೆಲ್ಲ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ.
ಅದಕ್ಕೆ ನಮ್ಮೆಲ್ಲರೂ ಕಲೆಕ್ಟಿವ್ ಆಗಿರುವಂತಹ ಒಂದು ಕೆಲಸ ಇಲ್ಲಿ ಈಗಾಗಲೇ ಸಮಾಜ ಗುರುತಿಸ್ಕೊಳ್ಳೋಣ. ಯಾಕಂತಂದ್ರೆ ನಾವು ಪ್ರತಿಯೊಂದು ಕ್ಲಾಸ್ಗಳಿಂದ ಹೊರಗೆ ಬಂದ ಮೇಲೆ ಪ್ರತಿಯೊಂದು ಕ್ಲಾಸ್ನಿಂದ ಹೋದರೂ ನಮ್ಮ ನಮ್ಮ ವ್ಯಕ್ತಿತ್ವವನ್ನು ಸಮಾಜಕ್ಕೆ ಹಂಚ್ತಾರೆ. ಆ ಕಾರಣಕ್ಕಾಗಿ ನಾವು ಗೊತ್ತಿಲ್ಲದ ಹಾಗೆ ನಮ್ಮ ವ್ಯಕ್ತಿತ್ವವನ್ನು ಹಂಚುವಂಥ ಕೆಲಸವನ್ನು ನಮ್ಮ ವಿದ್ಯಾರ್ಥಿಗಳಿಗಾಗಲೇ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಆ ನಿಟ್ಟಿನಲ್ಲಿ ಭಾಳ ಸುದೈವಿಗಳು ಅನ್ನೋದನ್ನು ಭಾವಿಸ್ಕೊಡ್ತಾರೆ. ಇಂಥದ್ದನ್ನು ನಮ್ಮ ಸನ್ನಿವೇಶಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೀವಿ. ಹಾಗೆ ನೀವು ಪ್ರಕಾರ ನಾಳೆ ನಾವು ಮತ್ತೊಂದು ಕಾಲೇಜ್ ಬರಲು ಒಂದು ನೆನಪು ಮಾತ್ರ ತನ್ನೆಲ್ಲರಿಗೆ ಸರ್ಕಾರ ನನ್ನ ಜೀವನದಲ್ಲಿ ಸ್ಮರಿಸ್ಕೊಳ್ತೀನಿ ಅನ್ನೋದು. ಮತ್ತೆ ಕೊನೆಯದಾಗಿ ಮತ್ತೊಂದು ಮಾತನ್ನು ಹೇಳಿ, ಬಹುಶಃ ಇದು ಕೇವಲ ಮಾತಿನ ಅರ್ಥದಲ್ಲಿ ಗ್ರಹಿಸ್ಕೊಳ್ಬೇಕು, ನನ್ನ ಹೃದಯ ಆಗಿರುವಂಥ ವ್ಯಕ್ತಿಗಳಿಗೆ ಒಳ್ಳೆಯದಾಗಿರ್ತಕ್ಕಂಥ ಖುಷಿ ಪಡೋಣ, ತಪ್ಪಾಗಿರ್ತಕ್ಕಂಥದ್ದು ಅದನ್ನು ವಿಮರ್ಶೆ ಮಾಡ್ತಾಯಿರ್ತೀನಿ. ಅಷ್ಟಕ್ಕೂ ಮೀರಿದಂಥ ವ್ಯಕ್ತಿಗಳಿಗೆ ಪರಸ್ಪರ ಕ್ಷಮೆ ಈಗಾಗಲೇ ತಾವು ಕೇಳಿದ್ದೆ. ಅದನ್ನೇನು ನಾನು ಕ್ಷಮೆ ಕೇಳಿದರೆ ನೀವು ಕ್ಷಮೆ ಕೇಳಿದರೆ ಅದು ಮತ್ತೆ ಜೀವ ಆಗಿದೆ. ಜೀವ ಆಗಿದೆ ಅಂತಂದರೆ ಮತ್ತೆ ನಾಳೆ ಮತ್ತೊಂದು ಹೊಸ ರೀತಿಯಾದಂಥ ಆಲೋಚನೆಯಿಂದ ನಮ್ಮನ್ನು ಮತ್ತೆ ನನಗೆ ಕೊರತೆ ಏನಾಗಿತ್ತು ಅಂದರೆ ಕುರ್ಚಿ ನೆಪವಾಗಿ ಸ್ನೇಹವನ್ನು ಕಳ್ಕೊಳ್ಳೋದಕ್ಕೆ ಅನೇಕ ಸಂದರ್ಭಗಳು ಬಂದವು. ತಮ್ಮ ಯಾರ ಜೊತೆಗೂ ನಾನು ಸ್ನೇಹದಿಂದ ಇರೋದಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿವರೆಗೂ ಸಹಿತ ಆ ಸ್ನೇಹವನ್ನು ನಿಮ್ಮ ಜೊತೆಗೆ ಯಾವತ್ತೂ ಕಟ್ಕೊಳಕ್ಕಾಗಿಲ್ಲ. ಇನ್ನು ಮುಂದೆ ಮತ್ತೆ ಆ ಸ್ನೇಹ ನನಗೆ ಸಿಗುತ್ತೆ ಅಂತ ಭಾವಿಸ್ಕೊಳ್ತೀನಿ. ಇನ್ನೂ ಒಂದು ವೃತ್ತೀಯ ಬದುಕು ನನಗೆ ಪರಿಚಯ ಆಗಿದೆ, ಅವರ ಸ್ನೇಹದ ಪರಿಚಯ ನನಗೆ ಆಗಿಲ್ಲ ಅನ್ನೋದು. ಆ ಸ್ನೇಹ ನನಗೆ ಆಗಲಿ ಅನ್ನೋದನ್ನು ಮತ್ತೊಂದು ಸಾರಿ ನೆನಪಿಸ್ಕೊಳ್ತೀನಿ. ಅವರು ಮತ್ತೆ ಪ್ರಿನ್ಸಿಪಾಲ್ ಅಂತ ಹೇಳಿ ಬಿಟ್ಕೊಳ್ಬೇಡಿ, ತುಂಬ ಸೀನಿಯರ್ ಹುಡುಗಾಗಿ ಮಾಡಿದಂಥ ಸಂದರ್ಭಗಳನ್ನು ನೆನಪಿಸ್ಕೊಳ್ಳೋಣ. ಅಷ್ಟಕ್ಕೂ ನಾವು ಹೆಂಗೆ ಮಾಡ್ತಾ ಇರೋದು ಏಕಮುಖದೇನ ಅಲ್ಲ, ಇದೊಂದು ಬಹುಮುಖ ವ್ಯವಸ್ಥೆ ಆಗಿರೋದ್ರಿಂದ ಮತ್ತೊಮ್ಮೆ ತಮಗೆ ಈ ಸರ್ಕಾರಕ್ಕೆ. ಯಾಕಂದರೆ ಪ್ರಾರಂಭದಲ್ಲಿ ಇದ್ದಾಗ ನಾವು ಮೂರು ಜನ ಇದ್ದಾಗ ನಾನು ಜೈಸರಾಯಿತು ಎಸ್ಸರಾಯಿತು ಇವೆಲ್ಲರನ್ನು ನೆನಪಿಸ್ಕೊಂಡಾಗ ಇಷ್ಟು ದೂರಗಳನ್ನು ನಾವು ಈ ಕಲೆಗೆ ಕರಿತೇವೆ ಅನ್ನೋದಕ್ಕೆ ಇರಲಿಲ್ಲ. ಯಾಕಂದ್ರೆ ಅಂಥ ವಾತಾವರಣಗಳಿದ್ದರು ಎಂಥ ಪರಿಸ್ಥಿತಿಗಳಿರ್ತಿದ್ವು ಅಂತಂದರೆ ಈ ಕಲೆ ಹೆಂಗೆ ಬರೋದು ಹೇಗೆ ಬರೋದು ಅನ್ನುವಂಥದ್ದೇ ಒಂದು ಸಮಸ್ಯೆಗಳಾಗ್ತಿದ್ವು. ಆದರೆ ಇವತ್ತು ಕಾಲೇಜು ಇಲ್ಲಿಂದ ಹೇಗೆ ಹೋಗೋದು ಅನ್ನೋಂಥ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ಅದಕ್ಕೆಲ್ಲ ಈ ಸಂಗತಿಗಳಿಗೆ ಕಾರಣಗಳಿಗೆ ಈ ವ್ಯವಸ್ಥೆಗೆ ಮತ್ತೊಮ್ಮೆ ವಂದಿಸ್ತೇನೆ. ಜೊತೆಗೆ ನಮಗೂ ಇಲ್ಲಿಗೆ ಹಾಗೂ ನನಗೂ ಮೊದಲ ಕಾಲೇಜ್ ಆಗಿರೋದ್ರಿಂದ ನಮ್ಮ ವೃತ್ತಿಯಲ್ಲಿ ಈ ನೆನಪಿಗೆ ತುಂಬ ಒಂದು ಸಂದೇಶ ಇದೆ. ವೈಯಕ್ತಿಕವಾಗಿ ತಮಗೆಲ್ಲರೂ ಆಗಿರುವಂಥ ವ್ಯಕ್ತಿಗಳಿಗೆ ವಿಷಯ ಮಾಡಿ ಮತ್ತೊಮ್ಮೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾಕಂದರೆ ನ್ಯಾಕ್ ಮಾಡುವಂಥದ್ದು ಅಷ್ಟು ಸಲ ಕೆಲಸ ಅಲ್ಲ. ದೋಷಗಳನ್ನು ಈಗಾಗಲೇ ಹೋಗಿ ಬಂದಿದೆ. ಇದ್ರ ಮಧ್ಯೆ ಅನೇಕ ಸಾರಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲ ಪರಸ್ಪರ ಒಂದು ಸಂಘರ್ಷಗಳನ್ನು ಒಪ್ಪಿಕೊಂಡು ಜೊತೆಗೆ ಅವ್ರ ಫಲ ಇವತ್ತು ಬಂದಿರೋದ್ರಿಂದ ಸಂಘರ್ಷದಲ್ಲಿಯೂ ಸಹಿತ ಒಂದು ಅಪರೂಪದ ಫಲವನ್ನು ನಾವು ಅನುಭವಿಸಿದ್ದೀವಿ. ಆ ಹಿನ್ನೆಲೆಯಲ್ಲಿ ಆ ಸಂಘರ್ಷವನ್ನು ಮರೆಯೋಣ, ಈ ಫಲವನ್ನು ಅನುಭವಿಸೋಣ. ಸರ್ಕಾರಿ ಸಂದರ್ಭದಲ್ಲಿ ವಯಸ್ಸಿನ ಸ್ವಲ್ಪ ಹಿರಿಯಾಗಿದ್ದಕ್ಕೆ ತಮಗೆ ಶುಭಾಶಯಗಳನ್ನು ಹೇಳಿ ಜೊತೆಗೆ ಇಂಥ ಒಂದು ಕಾರ್ಯಕ್ಕೆ ಸಾಕ್ಷಿಯಾಗಿ ದೊಡ್ಡವರಾಗಿದ್ದಕ್ಕೆ ನಿಮಗೆ ಅಭಿನಂದನೆಗಳನ್ನು ಹೇಳಿ ಬಹುಶಃ ನನಗೆ ಜೀವನದಲ್ಲಿ ಅನೇಕರಿಗೆ ಸಿಗಿರುವಂಥ ಒಂದು ಸ್ಥಾನಮಾನ ಇದೆ. ಯಾಕಂತಂದರೆ ಅನೇಕ ಪ್ರಿನ್ಸಿಪಲ್ಗಳು ನ್ಯಾಕ್ ಮಾಡಿದ ಒಂದು ಗಣ್ಯಗಳ ಅವರಿಗೆ ಒಂದು ದೊಡ್ಡ ಕೊರತೆ ಈ ಜೀವನದಲ್ಲಿ ನಾನು ಏನು ಮಾಡಲು ಬಂದಿಲ್ಲ ಅನ್ನೋಂಥ ಒಂದು ದೊಡ್ಡ ಕೊರತೆ ಅವರಿಗೆ. ಆದರೆ ಇದು ಆಕಸ್ಮಿಕ ಆದರೂ ಅದು ಎಂಥದ್ದು ಗೊತ್ತಿಲ್ಲ ನಮಗೆ ಅಂತದಕ್ಕೆಲ್ಲ ಸಾಕ್ಷ್ಯ ಇದೆ. ಅದಕ್ಕೆಲ್ಲ ನೀವು ಕಾರಣಗಳಿದ್ದರು. ಆ ಕಾರಣಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ತಮ್ಮೆಲ್ಲ ಸಿಬ್ಬಂದಿಯವರು ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಪ್ರತಿನಿಧಿಯನ್ನು ಸಲ್ಲಿಸಿ ಮತ್ತೆ ಹಾಗೇನಾದರೂ ಆಗಿದ್ದರೆ ಹೀಗೆ ನನಗೆ ಅಷ್ಟೊಂದು ವಿಶ್ವಾಸ ಇದೆ. ಯಾಕಂದರೆ ನಾನು ಒಂದು ಸಾಲಿಗೆ ಆಗಿಲ್ಲ, ಎರಡು ಸಾಲಿಗೆ ಆಗಿಲ್ಲ, ಇಂಥ ಅನೇಕ ವ್ಯಕ್ತಿಗಳಿಗೆ ಸಾಕ್ಷಿಯಾಗಿದ್ದೀನಿ. ಆಗ ಹೇಗೆ ಕ್ಷಮಿಸಿದ್ದೀರೋ ಈ ಮೇಲೆ ನಾನು ನಿಮ್ಮ ಸ್ನೇಹವನ್ನು ಮತ್ತೆ ಆ ಪ್ರಾಮಾಣಿಕತೆಯನ್ನು ಬೆಳೆಸ್ಕೊಳ್ತೀನಿ ಅಂತ ಹೇಳ್ತಾರೆ. ಅವಕಾಶಕ್ಕಾಗಿ ಮತ್ತೆ ಇಷ್ಟೆಲ್ಲ ಕಾರಣ ಆಗಿರೋ